ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ನಾನು ಬುದ್ಧನ ನಾಡಿನಿಂದ ಬಂದಿದ್ದೀನಿ ಅಂತ ಚೆಂದ ಹೇಳ್ತಾರೆ. ಆದರೆ ಇಲ್ಲಿ ಯಾವ ರೀತಿ ದೇಶದಲ್ಲಿ ಸರ್ಕಾರ ನಡೆದದ ತಂದ್ರಣ, ಹೆಣ್ಣು ಮಕ್ಕಳು ಸಹಿತ ಒಂದು ಫ್ರೀಯಾಗಿ ತಿರುಗಾಡುವಂಥ ಒಂದು ಮನಸ್ಥಿತಿಯಲ್ಲಿ ಇರಲಾರ್ದಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಇಡೀ ಭಾರತದಾದ್ಯಂತ ಬಹುಜನ ಸಮಾಜದಲ್ಲಿ 4/7/2023 ಕುಕೆಯ ಸಮಾಜದ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಎಸಗಿ ಏನು ಒಂದು ಘಟನೆ ನಡೆದಲ್ಲ, ಅದನ್ನು ಕರ್ನಾಟಕ ರಾಜ್ಯಾದ್ಯಂತ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಮಿತಿಯ ಆದೇಶದ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಬಹುಜನ ಸಮಾಜ ಕಾರ್ಯಕರ್ತರು ಪದಾಧಿಕಾರಿಗಳು ಕೂಡಿಕೊಂಡು ಈ ಒಂದು ಘಟನೆಯನ್ನು ಖಂಡಿಸುತ್ತದೆ. ಅದೇ ರೀತಿಯಾಗಿ ಮಣಿಪುರದ ರಾಜ್ಯ ಸರ್ಕಾರವನ್ನು ಗಣವೆತ್ತ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಮಣಿಪುರ ಸರ್ಕಾರವನ್ನು ರಾಷ್ಟ್ರಪತಿಯ ಆಳ್ವಿಕೆಯನ್ನು ಏರಬೇಕಂತ ಹೇಳ್ಕೊಂಡು ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸುತ್ತದೆ. ಅದೇ ರೀತಿಯಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರು ಮಧ್ಯಪ್ರವೇಶಿಸಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಲು ಕಾರ್ಯಕ್ರಮವನ್ನು ಹಾಕೋಬೇಕಂತೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸುತ್ತೆ. ಅಪರಾಧಿಗಳು ಯಾವ ರೀತಿ ಶಿಕ್ಷೆ ಆಗಬೇಕಂತ ಹೇಳಿ, ಅಪರಾಧಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅವರು ಸಂವಿಧಾನದ ಪ್ರಕಾರ. ಆದರೆ ಅಲ್ಲಿ ಇದ್ದಂಥ ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಬಹುಜನ ಸಮಾಜ ಪಾರ್ಟಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬೇಕಂತೇಳಿ ಒತ್ತಾಯಿಸಿದೆ. ಹೆಸರು ಕಲ್ಲಪ್ಪ ತೊರವಿ, ರಾಜ್ಯ ಕಾರ್ಯದರ್ಶಿಗಳು, ಬಹುಜನ ಸಮಾಜ ಪಾರ್ಟಿ, ಬೆಂಗಳೂರು. ಅಮಾನವೀಯ ಕೃತ್ಯ ಒಂದು ನಡೆದಿದ್ದು, ಮಹಿಳೆಯರನ್ನು ಬತ್ತಲೆಗೊಳಿಸಿ ಚಿತ್ರಹಿಂಸೆ ಕೊಟ್ಟು ನಾನಾ ರೀತಿಯ ಅವರಿಗೆ ತೊಂದರೆಗಳನ್ನು ಕೊಟ್ಟು ಒಂದು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸಿರುವಂಥ ಒಂದು ಅಮಾನವೀಯ ಕೃತ್ಯ ಒಂದು ನಾನು ಖಂಡಿಸುತ್ತೇನೆ. ಅಲ್ಲಿ ಇರುವಂಥ ರಾಜ್ಯ ಮಣಿಪುರ ಸರ್ಕಾರ ಸೂಕ್ತವಾದಂಥ ಒಂದು ಅತ್ಯಾಚಾರಗಳಾದಂಥ ಒಂದು ಕುಟುಂಬಗಳಿಗೆ ಅಲ್ಲಿರುವಂಥ ಜನಾಂಗಕ್ಕೆ ಒಂದು ಸೂಕ್ತವಾದಂಥ ಒಂದು ಭದ್ರತೆಯನ್ನು ಕೊಟ್ಟು ಆ ಏನು ಆ ಮಹಿಳೆಯರನ್ನು ಬತ್ತಲೆಗೊಳಿಸಿ ಅಮಾನವೀಯ ಕೃತ್ಯ ಒಂದು ಮೆರೆದಿದ್ದಾರೆ ಅಂಥವ್ರಿಗೆ ಸಂವಿಧಾನದ ಪ್ರಕಾರ ಗಲ್ಲು ಶಿಕ್ಷೆ ಆಗಬೇಕು. ಇದರ ಮಧ್ಯಸ್ಥಿಕೆಯನ್ನು ಕೇಂದ್ರ ಸರ್ಕಾರ ವಹಿಸಬೇಕು. ರಾಷ್ಟ್ರಪತಿಯವರು ಅಲ್ಲಿರುವಂಥ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪಾಲ ಆಡಳಿತವನ್ನು ಹೇಳಿ ಒಂದು ವಿಶೇಷವಾದ ಒಂದು ನ್ಯಾಯಾಲಯವನ್ನು ಸ್ಥಾಪಿಸಿ ಇಂಥ ಕೃತ್ಯಗಳನ್ನು ಎಲ್ಲಿಯೇ ನಡೆಯತಕ್ಕಂಥ ಬಿಡಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಘಟನೆಯನ್ನು ಖಂಡಿಸ್ತೇನೆ. ಹೆಸರು ಕರ್ನಾಟಕ ರಾಜ್ಯ ಮಾದಿಗ ಜನಸಂಘ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಪರಶುರಾಮ್ ರೋಣಿಯರ್. ಎಲ್ಲರೂ ತಲೆ ಬಗ್ಗಿಸಿದ್ದೀವಿ ಈ ರೀತಿ ಘಟನೆ ಆದ ನಂತರ. ಯಾವುದೇ ಜಿಲ್ಲೆಯಲ್ಲಿ ಇದು ಈ ಥರ ನಡೆಯ ಕೂಡಿಬಾರದಂತ ನಾವು ಎಲ್ಲ ಸಮಾಜ ಒಕ್ಕಟ್ಟಿನಿಂದ ಜೈಬಿಮ್ ಗ್ರೂಪ್ಲಿಂದ ಹೇಳ್ತಾ ಇದ್ದೀವಿ. ಅವರಿಗೆ ಅತಿ ಕಠಿಣ ಶಿಕ್ಷೆಯನ್ನು ನಿಧಿಸಬೇಕೆಂದು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಖಂಡಿತವಾಗಿ ಎಲ್ಲ ಘೋಷಣೆ ಮಾಡ್ತಾ ಇದ್ದೀವಿ. ಅವ್ರು ಯಾರ್ಯಾರು ಇದು ಮಾಡಿದಾರೋ ಅವರೆಲ್ಲರ ಗಲ್ಲಿಗೆ ಏರಿಸಬೇಕಂತ ನಾವು ಅಲ್ಲಿ ಕೋರ್ತಾ ಇದ್ದೀವಿ. ನಾವು ಸಂತೋಷ್ ದಲಿತ ಸಂಘರ್ಷ ಸಮಿತಿ ಬಿಜಾಪುರ್ BSS. ಮಣಿಪುರದಲ್ಲಿ ಏನೋ ಒಂದು ನಡೆದಂಥ ಒಂದು ಘಟನೆ ಏನೈತಿ, ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇವತ್ತು ಏನು ಇವತ್ತು ಕುಕ್ಕಿ ಸಮಾಜ ಮೇಲೆ ದೌರ್ಜನ್ಯ ಅತ್ಯಾಚಾರ ಬತ್ತಲೆ ಮಾಡಿ ಇವತ್ತು ಏನು ಅವ್ರ ಮೇಲೆ ಮಾಡಿದ್ದಾರೆ, ಅವ್ರನ್ನ ಬಂಧಿಸಬೇಕು, ಅವ್ರಿಗೆ ಗಲ್ಲಿಗೇರಿಸಬೇಕು, ಮತ್ತು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಏರಬೇಕು, ಆ ಸರ್ಕಾರವನ್ನು ವಜಾಗೊಳಿಸಬೇಕಂತ ನಿಮ್ಮ ಮೂಲಕ ಒತ್ತಾಯಿಸ್ತೇವೆ. ಹೆಸರು ಸದಾನಂದ ಗುಂಡಾಪುರ, ಕರ್ನಾಟಕ ಮಾದಿಗ ಜನಸಂಘ, ಕೋಟ ಸಮಿತಿ, ರಾಜ್ಯಪಾಲ. ಇರಲಾರ್ದಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಇಡೀ ಭಾರತದಾದ್ಯಂತ ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕುಮಾರಿ ಮಾಯಾವತಿಜಿಯವರ ಒಂದು ಸೂಚನೆಯ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮಹಿಳೆಯರ ಬೆತ್ತಲೆಗೊಳಿಸಿ ನಡುಬೀದಿಯಲ್ಲಿ ಮೆರವಣಿಗೆ ಮಾಡಿ
ನಾನಾ ರೀತಿ ಕಿರುಕುಳ ನೀಡುತ್ತಾ ಅವರ ಮೇಲೆ ಸಾಮಾಜಿಕ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಘಟನೆ ಈ ದೇಶವೇ ತಲೆ ತಗ್ಗಿಸುವಂತಹ ಅಮಾನುಷ ಕೃತ್ಯವಾಗಿದೆ. ಈ ದೌರ್ಜನ್ಯವನ್ನು ತಡೆಗಟ್ಟಲು ಪ್ರಯತ್ನಿಸಿದ ಸಂತ್ರಸ್ತ ಮಹಿಳೆಯರು ತಮ್ಮನ್ನು ಈ ಕಿರಾತಕರು ಕೊಲೆ ಮಾಡಿರುವುದಾಗಿ ವರದಿಯಾಗಿದೆ. ಈ ದೌರ್ಜನ್ಯವನ್ನು ಕರ್ನಾಟಕ ಬಹುಜನ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ. ಮಣಿಪುರ ರಾಜ್ಯದ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವ ಕ್ರೈಸ್ತ ಸಮುದಾಯದ ಕುಕ್ಕಿಗಳು ಮತ್ತು ಹಿಂದೂ ಸಮುದಾಯದ ಮೈತ್ರಿಯ ಸಮುದಾಯಗಳ ಮಧ್ಯೆ ಕಳೆದ 80 ದಿನಗಳಿಂದ ಜನಾಂಗೀಯ ಘರ್ಷಣೆ ಉಂಟಾಗಿ ಮಕ್ಕಳು ಮಹಿಳೆಯರು ನಿರಂತರವಾಗಿ ಸುಮಾರು 156 ಜನ ಮನೆಗಳನ್ನು ಚರ್ಚುಗಳನ್ನು ಸುತ್ತು ಹಾಕಲಾಗಿದೆ. ಹೀಗೆ ಮಣಿಪುರದಲ್ಲಿ ಕಳೆದ 80 ದಿನಗಳಿಂದ ಹೇಳುತ್ತಿರದ ಹಿಂಸಾಚಾರವು ನಡೆಯುತ್ತಿದೆ. ಸಮಾಜವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿದಲ್ಲಿ ಸುಮಾರು 200 ಜನಕ್ಕೂ ಮೇಲ್ಪಟ್ಟ ದೌರ್ಜನ್ಯಪೂರ್ವ ಭಾಗಿಯಾಗಿದ್ದಾರೆ. ಅವರನ್ನು